ಎಲ್ರಿಗೂ ನಮಸ್ತೆ. ಬಹುಶಃ ನಾವೇನು ನಿರೀಕ್ಷೆ ಇಟ್ಕೊಂಡು ಬಂದ್ವಿ ಅದಕ್ಕಿಂತ ಬಹಳ ಅದ್ಭುತವಾಗಿ ಹಾಡಿದ್ದೀರಾ. ಏನು ಸಲಹೆ ಸೂಚನೆಗಳಿದ್ದರೂ ಕೂಡ ನಿಮಗೆ ಬೇಜಾರಾಗದ ರೀತಿಯಲ್ಲಿ ಮತ್ತು ಹೇಳಲೇಬೇಕು ಅಂತ ಹೇಳಿಕೊಂಡೆ. ಯಾಕೆಂಥೇಳಿದ್ರೆ ಅಷ್ಟು ಅದ್ಭುತವಾಗಿ ಹಾಡುವಾಗ ಏನು ಫಾಲ್ಟ್ಗಳನ್ನು ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಆದರೆ ನಮ್ಮ ಕರ್ತವ್ಯ ಅದು. ಏನು ಅಂತ ಹೇಳಿದ್ರೆ, ಏನೋ ಒಂದು ನಾವು ಪ್ರಯತ್ನಗಳನ್ನು, ನಾವೇನು ಸಾಧನೆ ಮಾಡಲಿಲ್ಲ, ಸಂಗೀತ ಕ್ಷೇತ್ರದಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನು ನಾವು ಕೂಡ ಮಾಡಿದ್ದೇವೆ. ಆ ಒಂದು ಅನುಭವದ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ನಾವು ನಮಗೆ ನಮ್ಮ ಏನು ನಮ್ಮ ನಾಲೆಜಿಗೆ ಗೋಚರಿಸಿದಂತಹ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೇವೆ. ಖಂಡಿತವಾಗಿ ಯಾರಿಗೂ ಬೇಸರ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೇವೆ. ನೀವೆಲ್ಲರೂ ಸಂಗೀತ ಕ್ಷೇತ್ರದಲ್ಲಿ ಬೆಳೆಯುವಂಥ ಅದ್ಭುತ ರತ್ನಗಳು, ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ನಮ್ಮ ಹಾರೈಕೆ ಮತ್ತು ಆಶಯ. ಬೇರೇನು ಮಾತಾಡಲಿಕ್ಕಿಲ್ಲ, ತುಂಬ ತಡ ಆಗಿದೆ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಒರವರಾದಂಥ ಬಾಲಾಜಿ ಮೊಬೈಲ್ನ ಮಾಲಕರು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ವಿನಂತಿಸ್ತಾ ಇದ್ದೇನೆ. ವೈಷ್ಣವಿ ಅವರು ಆಯ್ಕೆ ಬಹುಮಾನವನ್ನು ಪಡೆದಂಥ ಸ್ಪರ್ಧಾಳುಗಳಿಗೆ ಬಾಲಾಜಿ ಮೊಬೈಲ್ ಇದರ ಸಂಸ್ಥೆಯಿಂದ ಗಿಫ್ಟೋಚರನ್ನು ಅವರು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತೀರ್ಪುಗಾರರು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. First of all, congratulations to the whole team of Times of Karkala and Chhatrapati Foundation, because intha ondu karyakrama nadisudu sulabhada vishaya alla. Thumba hard work, thumba time and effort ellanu beku, and ella contestants igu first of all congratulations, because ee ondu bahumana kodlike naavu sulabhavada rounds yarunu idlilla. Ella think maadi yarige ತೊಂದರೆ ಆಗಬಾರ್ದಂಥ ರೌಂಡ್ಸ್, ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸಿಂದ ನಾನೇ ಹೇಳಿರೋದು. ಬಿಕಾಸ್ ನಾನು ಕೂಡ ಅಲ್ಲಿ ಒಂದಿನ ಕೂತ್ಕೊಂಡಿದ್ದೆ, ಹೀಗೆ ರಿಸಲ್ಟ್ಸಿಗೆ ಕಾಯ್ತಾ, ಆ್ಯಂಡ್ ಇವತ್ತು ನಾನು ಇಲ್ಲಿದ್ದೇನೆ. ಸೊ ಯಾರೂ ಬೇಜಾರು ಮಾಡಬಾರ್ದು. ಒಂದು ಟಿಪ್ ಏನಂದರೆ, ನಾನು ಇಂಡಿಯನ್ ಐಡಲ್ ಜೂನಿಯರ್ 2015 ಹೋದಾಗ ನಮಗೆ ಒಂದಲ್ಲ ಎರಡಲ್ಲ ಮೂರಲ್ಲ 50 ಜಾಸ್ತಿ ನಿಮ್ಮ ಸಾಂಗ್ ಲಿಸ್ಟ್ ಕೊಡಿ, ಅದರಿಂದ ನಾವು ಚೂಸ್ ಮಾಡ್ತೇವೆ ಯಾವ್ದು ಹಾಡ್ಬೇಕು ನೀವು ಅಂತ ಹಾಗೆ ಮಾಡ್ತಾರೆ. ಸೊ ಇಲ್ಲಿ ಇಷ್ಟು ಯಶವಂತ್ ಸರ್ ಆಗಿರಲಿ ಅಥವಾ ನಮ್ಮ ಪ್ರಶಾಂತ್ ಸರ್ ಆಗಿರೋದು, ಗಿರೀಶ್ ಸರ್, ಎಲ್ಲರೂ ತುಂಬ ಒಳ್ಳೆ ಕೋಆರ್ಡಿನೇಟ್ ಮಾಡಿ ಇಂಥ ರೌಂಡ್ಸ್ ಇಟ್ಟು ಡಿಫಿಕಲ್ಟಿ ಲೆವೆನ್ ಅನ್ನು ಸೆಟ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ಪ್ರೈಸ್ ಅಮೌಂಟ್ ನಮ್ಮ ತುಂಬ ಒಂದು ಒಳ್ಳೆ ಇಟ್ಟಿದ್ದಾರೆ. ಸೊ ಅದಕ್ಕೂ ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲ 10 ಪಾರ್ಟಿಸಿಪೆಂಟ್ಸ್ಗೂ ಕಾಂಗ್ರ್ಯಾಚುಲೇಷನ್, ನೀವು ಎಲ್ಲರೂ ವಿನ್ನರ್ಸ್. ಈ ಕಾಂಪಿಟೇಷನ್ ಈ ದಿನದ ರಿಸಲ್ಟ್ ಅನ್ನು ನೀವು ಮುಂದೆ ತಗೊಳ್ಳೋವಾಗ ದಯವಿಟ್ಟು ಬೇಜಾರು ಮಾಡಬೇಡಿ. ಇದು ಇವತ್ತಿನ ದಿನ ಯಾರು ವಿನ್ನರು ದೇ ಡಿಸರ್ವ್ಡ್ ಇಟ್ ಅಂತ ಎನಿಸಿ ಮುಂದಿನ ಎಕ್ಸ್ಪೀರಿಯನ್ಸ್, ಮುಂದಿನ ಹಾರ್ಡ್ ವರ್ಕ್ ನೀವು ಕಂಟಿನ್ಯೂ ಮಾಡ್ತಾ ಇರಿ. ಆ್ಯಂಡ್ ಎಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಕೊನೆಯ ಮಾತು, 3 ನಿಮಿಷಗಳು ಮುಗಿಸಿಬಿಡ್ತೇನೆ, ಹೆಚ್ಚೊತ್ತಿಲ್ಲ. ಏನಿಲ್ಲ, ಮೊಟ್ಟ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಮುಖ್ಯ ರೂವಾರಿಗಳು ನೀವೆಲ್ಲ ಸ್ಪರ್ಧಿಗಳು, ಜೊತೆಗೆ ಎಲ್ಲ ಪೋಷಕರು, ಅದರ ಜೊತೆಗೆ ನಮ್ಮ ಪ್ರೀತಿಯ ಗಿರೀಶ್ ಅಣ್ಣ ಹಾಗೂ ನಮ್ಮ ಪ್ರೀತಿಯ ಪ್ರಶಾಂತ್ ಅವರು. ಒಂದು ಕರೆ ಬರ್ತದೆ ನನಗೆ ಗಿರೀಶ್ ಅಣ್ಣಿಂದ, ಹೀಗೆ ಒಂದು ಸ್ಪರ್ಧೆ ಮಾಡಬೇಕು ಯಶವಂತ್ರೆ, ಏನು ಮಾಡುವ ಅಂತ. ನಾವು ಮಾಡುವ ಅಂತ ಹೇಳಿ 3 ದಿನದೊಳಗೆ 200 ಹೆಚ್ಚು ಹೆಸರುಗಳು ಬಂದಿದೆ ಅಂತ ಆಯಿತು. ಆಯಿತು, ಆ ನಿಗದಿಯು ಕೂಡ ಆಯಿತು, ಇಲ್ಲಿ ಆ ದಿನವೂ ಕೂಡ ಬಂದಾಯಿತು. ನಾವು 3 ಕೂಡ ರೆಡಿ ಇದ್ದೆವು. ಮಧ್ಯಾಹ್ನದ ಒಳಗೆ ಸಂಪೂರ್ಣ ಮುಕ್ತಾಯ ಕೂಡ ಆಯಿತು. 113 ಬಂದರು, ಅದರಲ್ಲಿ 34 ನಾವು 30+4 ಮಾಡಿದೆವು. ಮತ್ತೆ ಅದರಲ್ಲಿ 32 ಬಂದರು. ತದನಂತರದಲ್ಲಿ ಮತ್ತೆ ಫೈನಲ್ಗೆ 10 ಬಂದರು. ಹೀಗೆ ಬರುವಾಗ ಒಂದು ಒಳ್ಳೆಯ ತೀರ್ಪು ಆಗಲೇಬೇಕು ಅಂತ ನನ್ನದೊಂದು ಯೋಚನೆ ಇತ್ತು. ಅದಕ್ಕೆ ಸ್ಫೂರ್ತಿಯಾಗಿ ಗಿರೀಶ್ ಅಣ್ಣ ಒಂದು ಮಾತು ಹೇಳಿದರು, ಯಾರು ನಮ್ಮ ಕಾರ್ಕಳದ ವಲಯದಲ್ಲಿರೋರು ಯಾರು ಬೇಡ ಯಶವಂತ್ರೆ, ನಮಗೆ ಹೊರಗಡೆ ಬೇಕು ಅಂತ ಹೇಳುವಾಗ ನನ್ನ ಮನಸ್ಸಿಗೆ ಯೋಚನೆ ಬಂದದ್ದು, ಮೊಟ್ಟ ಮೊದಲು ನನ್ನ ಮಿತ್ರ. ನಾವಿಬ್ಬರು 2007 2009 ಬೆಂಗಳೂರಿನ ಗಾಂಧಿನಗರದಲ್ಲಿ ಮೊದಲಿಗೆ ಕಾಮತ್ ಹೋಟೆಲ್ 5-star ಹೋಟೆಲ್ ಊಟ ಮಾಡ್ತಿದ್ದೆವು, ಕೊನೆಗೆ 12 ಬಂದೆವು. ಅಷ್ಟು ಸುಲಭದ ಮಾತಲ್ಲ ಒಂದು ಸ್ಪರ್ಧೆ ಅಂದರೆ, ಅದೆಲ್ಲ ಅನುಭವ ಬರಬೇಕು ಅಂತ ನಾವು ಹೇಳೋದು. ಕೊನೆಗೆ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ಪರ್ಧೆಗೆ. ಅಂದರೆ ಅಷ್ಟು ಸುಲಭದ ಮಾತಲ್ಲ ಒಂದು ಸ್ಪರ್ಧೆಯನ್ನು ಹೋಗಿ ಪರ್ಫಾರ್ಮ್ ಮಾಡೋದಾಗಲಿ, ಅದು ವಿಚಾರವೇ ಬೇರೆ. ಆದರೆ ಆ ನೋವುಗಳು ನಲಿವುಗಳು ಇಲ್ಲಿ ಯಾರಿಗೂ ಇಲ್ಲ ಇಲ್ಲಿ, ಯಾಕೆಂದರೆ ಎಲ್ಲರೂ ಸಂಪತ್ ಭರಿತರಾಗಿದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ಕಿರಣ್ ಜಿ ಅವರನ್ನು ಕೇಳಿಕೊಂಡಾಗ ಭಾಳಷ್ಟು ಪ್ರೀತಿಯಿಂದ, ಇವತ್ತು ಎಲ್ಲ ಕಡೆ ತುಂಬ ಕಾರ್ಯಕ್ರಮ ಉಂಟು, ನಾವೆಲ್ಲವನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೋಸ್ಕರವಾಗಿ ನಾವು ನಿಮ್ಮ ಜೊತೆಗಿದ್ದೆವು. ಆಮೇಲೆ ಪ್ರೀತಿಯ ವೈಷ್ಣವಿ,
ಬಹಳವಾದಂತಹ ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಸರ್ ರೆಡಿ ಸರ್ ನಾನು ಹೇಳಿದ ತಕ್ಷಣ ಖಂಡಿತವಾಗಿ ಬರ್ತೇನೆ ಅಂತ ಒಪ್ಪಿಕೊಂಡು ನಮ್ಮ ಜೊತೆಗೆ ಬಂದು ಬಹಳಷ್ಟು ಉತ್ತಮವಾಗಿ ಇಲ್ಲಿ ಸೇರಿಕೊಂಡ್ರು ಹಾಗಾಗಿ ತುಂಬ ಸಂತೋಷ ಮತ್ತು ನನಗೆ ಒಳ್ಳೆಯ ಮಿತ್ರ ನಮ್ಮ ಗಿರೀಶ್ ಅಣ್ಣನಿಂದ ಪರಿಚಯ ಆದ್ದು ಪ್ರಶಾಂತ್ ಅವರು ನಿಜವಾಗಲೂ ಅವರ ಸಾಧನೆ ತುಂಬ ಇದೆ ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಬಹುಶಃ ಇಲ್ಲಿರುವಂಥ ಎಲ್ಲ ಮಹನೀಯರ ಪ್ರಾರಂಭದ ಹಂತ ಕೂಡ ಹಾಗೇ ಇರ್ತದೆ ಪ್ರಾರಂಭದಲ್ಲಿ ಬಹಳಷ್ಟು ಕಠಿಣವಾಗಿರ್ತದೆ ಮತ್ತೆ ಅದು ಉತ್ತುಂಗ ಸ್ಥಾನಕ್ಕೆ ಹೋಗ್ತದೆ ಆಮೇಲೆ ನಮಗೆ 10 ಜನರಲ್ಲಿ ರಿಸಲ್ಟಿಗೆ ಬಂದಾಗ ಇವತ್ತು ನಮ್ಮದೊಂದು ಯೋಚನೆ ಇದೆ ನಾನು ಹೇಳಿದೆ ಗಿರೀಶ್ ಅಣ್ಣ 3ನೇ ಬಾರಿ ರಿಪೀಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಯಶವಂತರೆ ಈ ಫಸ್ಟ್ ರೌಂಡ್ ಆಗ್ತದ ಯಾಕೆಂದರೆ ಕೆಲವರು ಟ್ರ್ಯಾಕಲ್ಲಿ ಆಡೋದು ಕೆಲವರು ಮ್ಯಾನುವಲ್ ಮಾಡೋದು ಕಷ್ಟ ಆಗೋದಿಲ್ವ ಹಾಗೆ ಹೇಗೆ ಅಂದರು ಇಲ್ಲ ನಮಗೇನಂದರೆ ಒಂದು ನೈಜ ಪ್ರತಿಭೆಯ ಅನಾವರಣ ಆಗಬೇಕು ನಿಮ್ಮಲ್ಲಿರುವಂಥ ಸಂಗೀತದ ಸುಧೆ ಏನಿದೆ ಅದು ಉತ್ತುಂಗ ಸ್ಥಾನವನ್ನು ಅಲಂಕರಿಸಬೇಕು ಅನ್ನತಕ್ಕ ನಮ್ಮದು ಮಹತ್ತರವಾದ ಆಶಯವಾಗಿತ್ತು ಹಾಗೆ ಅದ್ಭುತ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಫಸ್ಟ್ ರೌಂಡ್ ಎಂತೂ ಅಲ್ಟಿಮೇಟ್ ಅದರಲ್ಲೂ ಕ್ಲಾಸಿಕಲ್ ಎಂತೂ ಪರಿಕರ ಜೊತೆ ಹಾಡಿದುಂಟಲ್ಲ ಅದು ನಿಮ್ಮಲ್ಲಿರುವಂತಹ ವಿದ್ವತ್ತನ್ನು ಇವತ್ತು ಪ್ರದರ್ಶನ ಮಾಡಿತು ತುಂಬ ಸಂತೋಷವಾಯಿತು ಯಾಕೆಂದರೆ ಮೈನಸ್ ಟ್ರ್ಯಾಕಲ್ಲಾದರೆ ಇಂತಿಂಥ ಜಾಗದಲ್ಲಿ ಹೀಗೆ ಹಾಡಬೇಕು ನಮಗೆ ಯೋಚನೆ ಇರ್ತದೆ ಬಟ್ ಲೈವ್ ಕನ್ಸರ್ಟ್ ಹಾಗಲ್ಲ ಒಂದೇ ಟೇಕಲ್ಲಿ ಲಯ ಅದರ ಹೋಗುವಿಕೆ ಜೊತೆಗೆ ನಮ್ಮ ತೀಕ್ಷ್ಣವಾದಂತಹ ಸಂಗೀತದ ಸುದೇನ ಹರಿಸುವಂತಹ ಒಂದು ಯೋಚನೆ ಇದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಅದು ಹಾಗಾದೆಲ್ಲವನ್ನು ಮುಂದಿಟ್ಟುಕೊಂಡಾಗ ನಿಜವಾಗಲೂ 10 ಜನರು ಕೂಡ ಒಬ್ಬರಿಗಿಂತ ಒಬ್ಬರು ಬಹಳಷ್ಟು ಅದ್ಭುತವಾಗಿ ಯಶಸ್ಸನ್ನು ಕಂಡರು ಹಾಗೆ 2ನೇ ರೌಂಡಲ್ಲಿ ನಾವು ಬಂದೆವು ಒಂದು ವಿಭಿನ್ನತೆ ಕೊಡುವ ಅಂತ ಇತ್ತು ಇವತ್ತು ಹುಡುಗರು ಭಾಳಷ್ಟು ಕಡಿಮೆ ಇದ್ದರು ಆದರೂ ಕೂಡ ಫೀಮೇಲ್ ಏನೂ ಕಡಿಮೆ ಇಲ್ಲ ಹುಡುಗರಿಗಿಂತಲೂ ಚೆನ್ನಾಗಿ ಹಾಡಿಬಿಟ್ರು ಹಾಗಾಗಿ ತುಂಬ ಸಂತೋಷವಾಯಿತು ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ಹಾಡುವಾಗ ನಾವು ಕಾಮೆಂಟ್ ಕೊಟ್ಟರೆ ಇನ್ನು ಹಾಗೂ ನಾವು ಕಾಮೆಂಟೇ ಕೊಡಲಿಲ್ಲ ಅಭಿನಂದನೆ ಮಾತ್ರ ಕೊಟ್ಟೆವು ಕೊನೆಯ ರೌಂಡ್ಸಿಗೆ ಬಂದರೆ ನೀವು ಆ ಜಾನರ್ ಏನಿದೆ ಕ್ಲಾಸಿಕಲ್ ಇರ್ಬೋದು ಅಥವಾ ಲಘು ಸಂಪರ್ಕ ಇರತಕ್ಕಂತಹ ನೈಜತೆ ಏನಿದೆ ಅದನ್ನು ಬಿಟ್ಟು ನಿಮ್ಮದೇ ಆದಂತಹ ಒಂದು ವಿಭಿನ್ನವಾದಂತಹ ಸ್ವರ ಮಾಧುರ್ಯಕ್ಕೆ ಬಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಆಯ್ತು ಕೆಲವರು ಫಸ್ಟ್ ರೌಂಡಲ್ಲಿ ಮೇಲಿದ್ದಾರೆ ಅಂಕದಲ್ಲಿ ಥರ್ಡ್ ರೌಂಡಿಗೆ ಬರುವಾಗ ಡಮ್ಮ ಕೆಳಗಿಳಿದಿದ್ದಾರೆ ಇನ್ನು ಕೆಲವರು ಥರ್ಡ್ ರೌಂಡ್ ಅಲ್ಟಿಮೇಟ್ ಫಸ್ಟ್ ರೌಂಡು ಎಷ್ಟು ಬೇಕೋ ಅಷ್ಟೆ ಹೀಗೆಲ್ಲ ಆಗಿದೆ ಇದನ್ನೆಲ್ಲ ನಾವು ಹೆಕ್ಕಿ ಒಂದಷ್ಟು ಗಾಳಿಸಿ ಗಟ್ಟಿ ಕಾಳನ್ನು ಈಗ ನಾವು ಭತ್ತವನ್ನು ಗಾಳಿಸುವ ಹಾಗೆ ಊಟ ಮಾಡಲಿಕ್ಕೆ ಅದರಲ್ಲಿ ಜೋಳೆಲ್ಲ ತುಂಬ ಇರ್ತದೆ ಅದನ್ನು ಗಾಳಿಸಿ ಗಾಳಿಸಿ ಕೊನೆಗೆ ಶೇಖರಣೆ ಮಾಡಿರೋದು ಊಟ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ಎಲ್ಲ ಸ್ಪರ್ಧಿಗಳಿಗಿಷ್ಟೇ ನಾವು ಆಲದ ಮರದ ಹಾಗೆ ಬೆಳಿಬೇಕು ಆಲದ ಮರ ಮೇಲೆ ಬೆಳೀತಾ ಬೆಳೀತಾ ತನ್ನ ಉಪಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಹೋಗುತ್ತೆ ಅದರಲ್ಲಿ ಉದ್ದವಾದಂಥ ಬೇರುಗಳನ್ನು ಮತ್ತೊಮ್ಮೆ ಭೂಮಿಯ ಕೆಳಗೆ ಅದು ತನ್ನ ಭದ್ರ ಸ್ಥಿತಿಯನ್ನು ಮಾಡಿಕೊಳ್ತದೆ ಆ ಸ್ವರೂಪವಾಗಿರೋದ್ರಿಂದ ಯಾವುದೇ ಗಾಳಿ ಮಳೆ ಬಂದರೂ ಕೂಡ ಆಲದ ಮರ ಅಲ್ಲಾಡುವುದಿಲ್ಲ ಹಾಗಾಗಿ ಆಲದ ಮರದ ಹಾಗೆ ನಾವೆಲ್ಲರೂ ಕೂಡ ಇರೋಣ ಅದಕ್ಕೆ ನೀರನ್ನು ಹಾಕಿ ಪೋಷಣೆ ಮಾಡಿದವರು ನಮ್ಮ ಗಿರೀಶಣ್ಣ ಮತ್ತು ಪ್ರಶಾಂತ್ಜಿಯವರು ಹಾಗೆ ಇದಕ್ಕೆಲ್ಲ ಕಾರಣೀಭೂತರು ಇಲ್ಲಿರುವಂಥ ಎಲ್ಲ ನಮ್ಮ ಎಲ್ಲ ಹಿರಿಯ ಸಜ್ಜನ ಬಂಧುಗಳು ತುಂಬ ಜನ ಇದ್ದಾರೆ ಮತ್ತೊಮ್ಮೆ ಏನಂದರೆ ನಿಜವಾಗಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಉದಯಣ್ಣಗೆ ಯಾಕೆಂದರೆ ಇವತ್ತು ತುಂಬ ದೊಡ್ಡ ಬಿಸ್ನೆಸ್ ಆಗ್ತಾ ಉಂಟು ಆದರೂ ಪ್ರೀತಿಯಿಂದ ಇವತ್ತು ಇಷ್ಟು ಹೊತ್ತು ಅಲ್ವಾ ಗಿರೀಶಣ್ಣ ನಾವು 7:30 ಮುಗಿಸ್ಬೇಕಾಗಿತ್ತು ಆದರೆ ಏನು ಮಾಡಲಿಕ್ಕಾಗೋದಿಲ್ಲ ಒಂದು ಫೈನಲ್ ಅಂತ ಹೇಳುವಾಗ ಒಂದಷ್ಟು ಆಚೆಚೆ ಆಗ್ತದೆ ಆದರೂ ಕೂಡ ಭಾಳಷ್ಟು ಪ್ರೀತಿಯಿಂದ ನಮ್ಮ ಜೊತೆ ಸೇರಿಕೊಂಡ್ರು ಹಾಗಾಗಿ ಇಲ್ಲಿ ರಿಸಲ್ಟ್ ಶೀಟ್ ರೆಡಿ ಇದೆ ಹಾಗಾಗಿ ಇವತ್ತಿನ ವಿನ್ನರ್ಸ್ ರನ್ನ ರನ್ನರ್ ಆಫ್ ಮತ್ತು ಆನಂತರ ಸ್ಥಾನಗಳನ್ನು ಯಾರು ಅಲಂಕರಿಸಿದರು ಅಂತ ನಾನು ಮತ್ತೆ ಹೇಳ್ತೇನೆ ಎಸ್ ಓಕೆ ಥ್ಯಾಂಕ್ ಯು ಮತ್ತೊಮ್ಮೆ ನಮ್ಮ ಎಲ್ಲ ಸಜ್ಜನ ಬಂಧುಗಳ ಸಮಕ್ಷಮದಲ್ಲಿ 10ನೇ ಸ್ಥಾನವನ್ನು ಅಲಂಕರಿಸಿದವರು ನಮಗೆಲ್ಲರಿಗೂ ಗೊತ್ತಿದೆ ತುಂಬ ಟೈಟ್ ಕಾಂಪಿಟೇಷನ್ ಎಲ್ಲ 1 ಮಾರ್ಕ್ 1.5 ಮಾರ್ಕ್ ಎಲ್ಲ ರಿಸಲ್ಟ್ ಶೀಟ್ ಹೀಗೆ ಇದೆ ಒಂದು ಚೂರು ಕೂಡ ಚಿತ್ತಾಗಲಿಲ್ಲ ಮತ್ತು ಇನ್ನೊಂದು ಮರ್ತೋದೆ ನಾವು ಯಾವತ್ತೂ ಒಂದು ಸ್ಪರ್ಧೆಗೆ ಹೋಗುವಾಗ ನನ್ನದೊಂದು ಕ್ರಮ ಉಂಟು ರಿಸಲ್ಟ್ ಶೀಟನ್ನು ಯಾರಿಗೂ ಮುಟ್ಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ಎಲ್ಲರೂ ಪ್ರಯತ್ನ ಇದೆ ಸತತ ಪ್ರಯತ್ನ ಇದೆ ಹಾಗೆ ಅಲ್ಲೇ ನಾವು 3 ಜನ ಇದು ಮಾಡಿ ಅಲ್ಲಿಂದ ನೇರಾಗಿ ಹಿಡ್ಕೊಂಡು ಬಂದಿದ್ದೇನೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನನಗೆ ಇವತ್ತು ನಿಮ್ಮ ಹಾಡಲಿಕ್ಕೆ ಬೇಕಾದಂಥ ಬುಕ್ ಸ್ಟ್ಯಾಂಡನ್ನು ನಾನೇ ತಂದದ್ದು ಒಬ್ಬ ಜಡ್ಜಸ್ ಅದು ನಿಮ್ಮ ಪ್ರೀತಿಗೋಸ್ಕರ ಅಷ್ಟೇ ಖಂಡಿತವಾಗಿ ಯಾಕೆ ನಂಗೆ ಗೊತ್ತುಂಟು ಇಲ್ಲಿ ಬರುವಾಗ ಒಂದು ಕೈಲಿ ಹೀಗೆ ಇನ್ನೊಂದು ಕೈಲಿ ಹೀಗೆ ಮತ್ತು ಮೊಬೈಲ್ ಕೆಳಗೆ ಡಮ್ ಅಂತ ಬೀಳೋದು ಹಾಡುವಾಗ ಅಲ್ಲಿ ಆಚೆ ಹೋಗೋದು ಮತ್ತು ನಾವು ಸೌಣ್ಣವ್ರು ಹೀಗೆ ನೋಡೋದು ಪಾಪ ನಿಜವಾಗ್ಲೂ ಅವರ ತಾಳ್ಮೆಗೆ ಒಂದು ದೊಡ್ಡ ಚಪ್ಪಾಳೆ ಕೊಡಿ ನಮ್ಮ ಸೌಣ್ಣವರಿಗೆ ಮತ್ತು ನೋಡಿ 4 ಗಂಟೆಯಿಂದ ಸುಮ್ಮನೆ ನಿಂತ್ಕೊಂಡೇ ಇದ್ದಾರೆ ಇಬ್ಬರು ಕೂಡ ನಮ್ಮ ಯಶಸ್ಸಿಗೆ ಇವರೇ ಕಾರಣೀಭೂತರು ಹಾಗಾಗಿ ಜೋರಾದ ಚಪ್ಪಾಳೆ ಧನ್ಯವಾದಗಳು ಎಲ್ಲರೂ ಕೂಡ ಇದೀಗ 10ನೇ ಸ್ಥಾನವನ್ನು ಅಲಂಕರಿಸಿದವರು ಪ್ರಾಪ್ತಿ 293 ಅಂಕಗಳನ್ನು ಪಡ್ಕೊಂಡಿದ್ದಾರೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಯುವ ಗಾಯಕಿಗೆ ಅವರ ಜೀವನ ಬಹಳಷ್ಟು ಸಫಲವಾಗಲಿ ಅಂತ ಹೇಳುತ್ತಾ ತದನಂತರದಲ್ಲಿ
ಒಂಬತ್ತನೇ ಸ್ಥಾನವನ್ನು ಅಲಂಕರಿಸಿದವರು. ಸಮೀಕ್ಷಾ 353 ಅಂಕಗಳಿಂದ, ಸಮೀಕ್ಷಾ 353 ಅಂಕಗಳಿಂದ ಒಮ್ಮೆ ಜೋರಾದ ಚಪ್ಪಾಳೆ. ತದನಂತರ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ 395 ಅಂಕ ಆದ್ಯ ಪುರಾಣಿ, ಜೋರದ ಚಪ್ಪಾಳೆ. ನಮ್ಮ ಪ್ರೀತಿಯ ಅತ್ಯಂತ ಸಣ್ಣ ವಯಸ್ಸಿನ ಹುಡುಗಿ ತುಂಬ ಅದ್ಭುತ ಹಾಡಿದ್ದಾಳೆ. ಇನ್ನು ಏಳನೇ ಸ್ಥಾನವನ್ನು ಅಲಂಕರಿಸಿದಂಥವರು ಅನುಷಾ 416 ಅಂಕಗಳಿಂದ, 416 ಅಂಕಗಳಿಂದ ಅನುಷಾ. ಆನಂತರದ ಸ್ಥಾನ ಆರನೇ ಸ್ಥಾನದಲ್ಲಿ 423 ಅಂಕಗಳು ರಜತ್ ಭಟ್, ರಜತ್ ಭಟ್ 423 ಅಂಕಗಳಿಂದ ಆರನೇ ಸ್ಥಾನ. ಇನ್ನು ನೇರವಾಗಿ ಐದನೇ ಸ್ಥಾನ 434 ಅವಿನಾಶ್ ಶೆಟ್ಟಿ, ಅವಿನಾಶ್ ಶೆಟ್ಟಿ ಐದನೇ ಸ್ಥಾನ. ಇನ್ನು ನೇರವಾಗಿ ನಾಲ್ಕನೇ ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು. ಈ ನಾಲ್ಕನೇ ಸ್ಥಾನವನ್ನು ಅಲಂಕರಿಸಿದವರು 436 ಅಂಕಗಳು ಶ್ರುತಿ ಶಿಂಧೆ, ನಾಲ್ಕನೇ ಸ್ಥಾನ. ಇನ್ನು ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ, ಫಸ್ಟು ಸೆಕೆಂಡು ಥರ್ಡ್ ಯಾರು ಎನ್ನತಕ್ಕಂಥ ಒಂದು ಬಹಳ ಕುತೂಹಲ. ಪ್ರೈಸ್ ಬಂದವರು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತಾರೆ, ಆಮೇಲೆ ಬಂದವರು ಸರಿ ಬೈದು ಹೋಗ್ತಾರೆ. ಹಾಗೆ ನಾವೆಲ್ಲದಕ್ಕೂ ರೆಡಿ ಇದ್ದೇವೆ, ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಈಗ ಹಾಗಾದರೆ ಗೆಸ್ ಮಾಡ್ತೀರಾ ಥರ್ಡ್ ಪ್ರೈಸ್ ಯಾರಿಗೆ ಹೋಗ್ಬೋದು ಅಂತ? ಒಮ್ಮೆ ಆಡಿಯನ್ಸಿಗೆ ಕೊಡುವಲ್ಲ ಗಿರೀಶಣ್ಣ, ಖಂಡಿತವಾಗಿ, ಯಾಕೆಂದರೆ ನಿಮ್ಮದೊಂದು ಜಡ್ಜ್ಮೆಂಟ್ ಇರ್ತದೆ. ಥರ್ಡ್ ಪ್ರೈಸ್ ಯಾರಿಗೆ ಹೇಳ್ತೀರಾ? ಸೂಚನೆ ಕೊಡಿ, ಖಂಡಿತವಾಗಿ ಇದ್ರ ಬಗ್ಗೆ ಏನಿಲ್ಲ, ಯಾಕೆಂದರೆ ಎಲ್ಲರೂ ನಮ್ಮವರೇ, ಸ್ವಲ್ಪ ಹೆಚ್ಚು ಕಡಿಮೆ ಹಾಡೋದಲ್ಲ ಆಗಿರಬಹುದು ಅಷ್ಟೆ. ಥರ್ಡ್ ಪ್ರೈಸ್ ಯಾರಿಗೆ ಜೋರಾಗಿ ಗೆಸ್ ಮಾಡಿ, ಬೇಗ ಡಿನ್ನರ್ ರೆಡಿಯಾಗಿದೆ. ಥರ್ಡ್ ಪ್ರೈಸ್ ಗೆಸ್ ಮಾಡಿ, ಗೆಸ್ ಮಾಡಿ, ಗೆಸ್ ಮಾಡಿ, ಯಾರಾದರೂ ಹೇಳ್ಬೋದಾ? ಸರ್ ಮಣಿಪಾಲದಿಂದ ಬಂದಿರಿ ನಮ್ಮ ರವಿ ಸರ್, ಯಾರು ಹೇಳ್ಬೋದಾ? ಥರ್ಡ್, ನಾವೇ ಹೇಳಿಬಿಡ್ತೇವೆ ಯಾಕೆ ಅಲ್ಲ. ಮೂರನೇ ಸ್ಥಾನ ಅಲಂಕರಿಸಿದವರು 465 ಅಂಕಗಳಿಂದ ಇವರು, ಓಕೆ 465 ಅಂಕಗಳಿಂದ ತೃತೀಯ ಸ್ಥಾನವನ್ನು ಅಲಂಕರಿಸಿದಂತಹ ಕಾರ್ಕಳ ವಾಯ್ಸ್ ಆಫ್ ಉಡುಪಿ ಕಾರ್ಕಳ ಸೀಸನ್ ನಂಬರ್ 1ರ ತೃತೀಯ ಸ್ಥಾನಿ ಧಾರಿಣಿ ಕುಂದಾಪುರ 465 ಅಂಕಗಳು. ದಯವಿಟ್ಟು ವೇದಿಕೆಗೆ ಬನ್ನಿ. ಇವರಿಗೆ ಶ್ರೋತಾಪ್ತಃ ಛಾಪನ್ನು ಮೂಡಿಸಿದಂತಹ ನಮ್ಮ ಹೆಮ್ಮೆಯ ಗಾಯಕಿ, ಈ ವರ್ಷದ 2022ನೇ ಕೊನೆಯ ದಿನದ ಅದ್ಭುತವಾದಂತಹ ಯಶಸ್ಸನ್ನು ಕಂಡಂತಹ ಗಾಯಕಿ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಎರಡನೆಯ ಮತ್ತು ಒಂದನೆಯ ಬಹುಮಾನ ವಿಜೇತರು ಯಾರು ಎನ್ನತಕ್ಕಂಥ ಒಂದು ಯಕ್ಷ ಪ್ರಶ್ನೆ. ಆದರೆ ಪ್ರಶ್ನೆಗೆ ಉತ್ತರ ನಮ್ಮ ಹತ್ರನೇ ಉಂಟು. ಯಾರು ಉಳಿದಿದ್ದೀರಿ ಇನ್ನು? ಇನ್ನು ಉಳಿದವರು ಇಬ್ಬರು ಮಾತ್ರ ಉಳಿದಿದ್ದಾರೆ. ಯಾರದು, ಬನ್ನಿ ಇಲ್ಲಿಗೆ. ಟೋಟಲಿ 25+15 40,000 ಆಯಿತು. 10,000 ಅವರಿಗೆ, 10,000 ನಿಮಗೆ, 10,000 ನನಗೆ. ಉಳಿದದ್ದು ಪ್ರಶಾಂತ್ ಅಣ್ಣ ಮತ್ತು ನಮ್ಮ ಗಿರೀಶ್ ಅಣ್ಣನಿಗೆ. ಬನ್ನಿ ಬನ್ನಿ, ಇಬ್ಬರು ಕೂಡ ಬನ್ನಿ. ಖಂಡಿತ. ಲಿಶಾ ಮತ್ತು ಪೂರ್ವಿ, ತುಂಬ ಟೈಟ್ ಕಾಂಪಿಟೇಷನ್ ಅಲ್ವಾ? ನಾವು ನಿಮ್ಮ ಜೊತೆ ಮಾತನಾಡಿಸ್ಲೇಬೇಕು. 9ನೇ ತರಗತಿ 10ನೇ ತರಗತಿ 11ನೇ ತರಗತಿ ಭಯಂಕರ ತರಗತಿ ಮಾರ್ರೆ. ಹಾಂ, ನಿಜವಾಗ್ಲೂ ನೀವು ಭಯಂಕರ ಆಯ್ತಾ? ಹೇಗೆ ಅಂದರೆ ಭಯಂಕರ ತೀಕ್ಷ್ಣ, ಅದು ಸಾಂಗ್ ಸೆಲೆಕ್ಷನ್ ಅಂತೂ ಅದ್ಭುತ. ಎಲ್ಲೋ ಒಂದು ರೌಂಡ್ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದನ್ನು ಫುಲ್ ಕವರ್ ಮಾಡಿದ್ದಾರೆ ಥರ್ಡ್ ರೌಂಡಲ್ಲಿ. ನಿಜವಾಗ್ಲೂ ಮೊದಲು ಯಾರನ್ನ ಮಾತಾಡಿಸುವ, ಯಾರು ವಿನ್ ಆಗ್ತೀರಿ ಮೊದಲು ಹೇಳಿ ಫಸ್ಟ್. ನೀವು ಆದರೆ ನಿಮಗೆ ಟಕ್ಕ ಕೊಟ್ಟು ಕಳಿಸ್ತೇವೆ. ಪೂರ್ವಿ, ಇಲ್ಲಾಂದ್ರೆ ಶೇಖರಣ ಕೊಡ್ತೇವೆ ನಾವು ಫಸ್ಟ್. ಓಕೆ, ಒಂದೇ ಮಾತು, ಹೇಗನ್ನಿಸ್ತು ಮೊನ್ನೆಯಿಂದ ಇವತ್ತಿನವರೆಗೆ? ತುಂಬ ಖುಷಿಯಾಯಿತು, ಅದ್ಭುತವಾದ ಎಕ್ಸ್ಪೀರಿಯನ್ಸ್.
ತುಂಬ ಖುಷಿ ಆಯ್ತು ಎಲ್ಲ ಜೇನರ್ಸ್ ಅಲ್ಲಿ ಹಾರ್ಟ್ಸ್ ಇದ್ದರು ಸೋ ಯಾ ತುಂಬ ಖುಷಿ ಆಯ್ತು ರೈಟ್ ಓಕೆ ಹಾಗಾದ್ರೆ ನಾವು ಹೇಳಿಬಿಡ್ತೇವೆ ಇದೀಗ ಮೊದಲ ವಾಯ್ಸ್ ಆಫ್ ಕಾರ್ಕಳದ ಸೀಸನ್ ನಂಬರ್ 1 ನ ವಿನ್ನರ್ ಗಿರಿಶಣ್ಣ ಅಲ್ಲ ಓಕೆ ಗಿರಿಶಣ್ಣ ಓಕೆ ಪ್ರಶಾಂತ್ ಅಣ್ಣ ಬೇಜಾರಾಗ್ತದೆ ಹಾಗಾಗಿ ಅವರಿಗೆ ಸೆಕೆಂಡ್ ಪ್ರೈಸ್ ಕೊಡುವ ಓಕೆ ಇದೀಗ ನಮ್ಮ ಮುಂದೆ ಪೂರ್ವಿ ಹಾಗೂ ಲಿಶಾ ಇದೀಗ ವಿನ್ನರ್ ಲಿಶಾ ಮತ್ತು ಪೂರ್ವಿ ಓಕೆ ನಾನು ಅಂತ ಅನೌನ್ಸ್ಮೆಂಟ್ ಮಾಡೋದಿಲ್ಲ ವಾಯ್ಸ್ ಆಫ್ ಕಾರ್ಕಳ ಇದರ ದ್ವಿತೀಯ ಸ್ಥಾನಿಯಾಗಿ ಆಯ್ಕೆಯಾದವರು ಯಾರಾದರೂ ಹೇಳಲಿಕ್ಕೆ ಹೇಳ್ಬೋದಾ ಆಡಿಯನ್ಸ್ ದ್ವಿತೀಯ ಸ್ಥಾನಿಯಾಗಿ ಆಯ್ಕೆಯಾದವರು ಲಿಶಾ ಕೊಕ್ಕರ್ಣೆ 469 ಅಂಕ ಇವರಿಗೆ ಶಿವತ ಉದಯ ಸಾಲ್ಯಾನ್ ಹೋಟೆಲ್ ಮೈರಾ ಇಂಟರ್ನ್ಯಾಷನಲ್ ಮಾಲಕರು ಇವರು ದ್ವಿತೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಫಲಕ ಚೆಕ್ ಹಾಗೂ ಶ್ರೀ ಬಾಲಾಜಿ ಮೊಬೈಲ್ಸ್ ಇವರು ನೀಡತಕ್ಕಂಥ ಗಿಫ್ಟ್ ವೌಚರ್ಸ್ ದ್ವಿತೀಯ ಬಹುಮಾನ ರೂಪಾಯಿ 15,000 ನಗದು ಶ್ರೀ ಉದಯ್ ಸಾಲ್ಯಾನ್ ಮಾಲಕರು ಹೋಟೆಲ್ ಮೈರಾ ಇಂಟರ್ನ್ಯಾಷನಲ್ ಇವರು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಮತ್ತೇನಿಲ್ಲ ವಾಯ್ಸ್ ಆಫ್ ಕಾರ್ಗಳ ಸೀಸನ್ ನಂಬರ್ 1 ವಿನ್ನರ್ 474 ಅಂಕಗಳೊಂದಿಗೆ ಪೂರ್ವಿ ಶೆಟ್ಟಿ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ವಾಯ್ಸ್ ಆಫ್ ಕಾರ್ಕಳ ನಮ್ಮ ಕಾರ್ಕಳದ ಇತಿಹಾಸದಲ್ಲೇ ಮೊಟ್ಟ ಮೊದಲಿಗೆ ಅದ್ಧೂರಿಯಾದಂತಹ ಸಂಗೀತದ ಸಮರದ ರಿಯಾಲಿಟಿ ಶೋವನ್ನು ಇಲ್ಲಿ ಆಯೋಜಿಸಿದ್ರು ಟೈಮ್ಸ್ ಆಫ್ ಕಾರ್ಕಳ ಹಾಗೂ ಛತ್ರಪತಿ ಫೌಂಡೇಶನ್ ಕಾರ್ಕಳ ಸಾದರಪಡಿಸುವಂತಹ ಈ ಒಂದು ಸುಂದರವಾದಂಥ ರಿಯಾಲಿಟಿ ಶೋನ ಈ ವರ್ಷದ ಸೀಸನ್ ನಂಬರ್ 1 ವಿನ್ನರ್ ಪೂರ್ವಿ ಶೆಟ್ಟಿ ಇವರಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ ಬರಲಿ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಕೂಡ